Thank you.
another opening. ಅಸಭ್ಯ ವರ್ತನೆ ತೋರಿಸಿದ್ದಾಗಿ 8 ನಂಬರ್ ಆಟಗಾರ್ತಿಗೆ ಗ್ರೀನ್ ಕಾರ್ಡ್ ವಿಧಿಸಲಾಗಿದೆ. ವಿಜಯ್ ವಾರಿಯರ್ಸ್ ಅತ್ನಿ ಮತ್ತು ಹಿಂದ್ವಿ ಸ್ಪೋರ್ಟ್ಸ್ ಕೌಲ್ ಸಾಕಷ್ಟು ಬಾರಿ ಮುಖಾಮುಖಿ ಆಗಿರುವಂತಹ ಆಟಗಾರ್ತಿಯರು ಮತ್ತೊಮ್ಮೆ ಅಂಗಡಿ ಒಳಭಾಗದಲ್ಲಿ ಹನಗಡ್ಡೆ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜಿನೇ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರಸಿದ್ಧ ರಾಷ್ಟ್ರೀಯ ತಾರೆ ಮತ್ತೊಮ್ಮೆ ಹಿಂದ್ವಿ ಕೌಲ್ ತಂಡಕ್ಕೆ ಅಂಕ ಮುನ್ನಡೆದ ಕಾರಣ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪರಶುರಾಮ ಕೆಲ ದಾಳಿ ಭಾಗದಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾರ್ತಿದ್ದಾರೆ. ಎಡಬದಿ ಆಟಗಾರ್ತಿದ್ದಾರೆ. ಟಚ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಲ್ ನೋಡಬೇಕು. ಎರಡು ತಂಡದಲ್ಲಿ ಅಷ್ಟೇ ಡಿಫೆನ್ಸಿವ್ ಭಾಗದಲ್ಲಿ ಚಾತುರ್ಯ ಮೂಡಿದಂತಹ ಆಟಗಾರ್ತಿಯರಿದ್ದಾರೆ ಅಂಕದಲ್ಲಿ. ದಯವಿಟ್ಟು ಗದ್ದ ಮಾಡಬೇಡ್ರಿ. ಇಲ್ಲಿ ಇರ್ತದ ರೈಟಿಂಗ್ ಅಲ್ಲಿ ನಾ ಹೇಳ್ತೇನೆ, ಪ್ರತಿ ನಿಮಿಷಗೂ ಸ್ಕೋರ್ ಹೇಳ್ತೀನಿ. ನೀವು ಒಟ್ಟ ಕಾಜಿ ಮಾಡಬೇಡ್ರಿ. ಯಾರು ಗೆದ್ದರೂ ಕೂಡ ಕೊನೆಗೆ ಗೆಲ್ಲೋದು ಕಬಡ್ಡಿ ಒಂದೇ. ದಯವಿಟ್ಟು ಆ ಮನೋಭಾವ ಇಟ್ಕೊಂಡು ಎಲ್ಲರೂ ಬಂದೆ ನೋಡಿ. ಅಫಿಷಿಯಲ್ ಟೈಮ್ ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ 11-4 ಮಾತು ಇಲ್ಲವೇ ಮಾಡಿ ಕರೋ ಯಾಮರೋ. ಅಂಕ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಅಂಕದ ಹುಡುಕಾಟದಲ್ಲಿ ಆಟಗಾರ್ತಿ ಎಡಬದಿ ಆಟಗಾರ್ತಿಯನ್ನು ಬಳಸ್ತಾ ಇದ್ದಾರೆ. 11-4 ಬಲಿಷ್ಠವಾದಂತಹ ಟ್ಯಾಕಲ್ ಕೂಡ ಆಗ್ತಾ ಇದೆ. ಸ್ಕಿಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬೋನಸ್ಗೆ ಮನವಿ ಮಾಡಿದ್ರು. 11-5 ಜೊತೆಗೆ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ್ತಿ ಅತಿನಿತ್ಯದ ಪ್ರಮುಖ ದಾಳಿಗಾರ್ತಿ ಅಂಗಡದಲ್ಲಿ ಮಾಡಿ ಇಲ್ಲದ ಮಾಡಿ ಅಂಕ ಪಡಿಬೇಕು. ಇಲ್ಲದಿದ್ರೆ ಅಂಕದಿಂದ ಆಚೆಗೆ ನಡಿವೆ. ಅದ್ಭುತವಾದಂತಹ ಟಚ್ ಪ್ರಯತ್ನದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು. ಇಲ್ಲಿ ಯಶಸ್ಸು ಕೂಡ ಆಗ್ತಾ ಇದ್ದಾರೆ. ಹನ್ನೊಂದು ಆರರೊಂದಿಗೆ ಪಂದ್ಯ ತಂಡಗಳ ನಡುವಿನ ರೌಚಿಕ ಕಾಳಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ.
ಮಾಡು ಇಲ್ಲವೇ ಮಾಡಿ ಆಡೈ ದಾಳಿ ಕಾದು ನೋಡ್ಬೇಕಿಲ್ಲಿ ಹದಿನೆಂಟನೇ ಪ್ರಮುಖ ದಾಳಿಗಾಸ್ತಿ ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದೆ. 11-6 ಪಂದ್ಯ ವೇಗದ ದಾಳಿಗಾಸ್ತಿ ಕಾದು ನೋಡುವ ನಿರೀಕ್ಷೆ. ಬಲಿಷ್ಠವಾದಂತಹ ಹಿಡಿತ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ 7-11. ದ್ವಿತೀಯ ಅರ್ಧ ಆರಂಭ ಆಗ್ತಾ ಇದೆ. ಹಾಗೆಯೇ ಪಂದ್ಯಾವಳಿಗೆ ಹನಗಂಡಿ ಗ್ರಾಮದ ಕಬಡ್ಡಿ ವೈಭವದ ನೆನಪಿನಗೋಸ್ಕರ ನೆನಪಿನ ಕಾಣಿಕೆ ಕೊಡುಗೆ ನೀಡಿರುವಂತಹ ಪ್ರಶಾಂತ್ ಹುಣಸಿಗಿಡದ್ರವರನ್ನು, ಶ್ರೀ ಭುಜ್ವಲ್ಲಿ ಹಿಡ್ಕಲ್ರವರನ್ನ, ಮೌನೇಶ್ ಎರಕರ್ ಕ್ರೀಡಾ ಪ್ರೇಮಿಗಳ ಹನಗಂಡಿ ಈ ಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆ ಮಾನ್ಯರು ಕೂಡ ಎಲ್ಲಿದ್ದರೂ ಕೂಡ ವೇದಿಕೆ ಬರಬೇಕು. 11-7 ಪಂದ್ಯ ಸಾಗ್ತಾ ಇದೆ. ದ್ವಿತೀಯಾರ್ಧ ಆರಂಭ ಆಗಿದೆ. ಆರಂಭದ ಮೊದಲನೇ ದಾಳಿ ತಂಡದ ಆಲ್ ರೌಂಡರ್ ಆಟಗಾರ್ತಿ ಕಾದ್ ನೋಡ್ಬೇಕಿಲ್ಲಿ 4 ಅಂತರದೊಂದಿಗೆ ಹದಿನೈದು ತಂಡ ಮುಂದೆ ಸಾಗ್ತಾ ಇದೆ. ಕೌಲೋ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅದ್ಭುತವಾದಂತಹ ಪ್ರಯತ್ನ ಇದು. ಡಿಫೆನ್ಸಿವ್ ಭಾಗದಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಮಾಡೋದಲ್ಲಿ ವಿಫಲ ಆಗ್ತಾ ಇದ್ದಾರೆ. 11-8 ಡೂ ಆರ್ ಡೈ ಎರಡು ತಂಡದ ಆಟಗಾರ್ತಿಗಳು ಡೂ ಆರ್ ಡೈ ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಇದೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು. ಅದ್ಭುತವಾದ ಪ್ರಯತ್ನ ಸುಪಟಗಿಲ್ಲ. 11-9 ಪಂದ್ಯ ಸುಪಟಗಿಲ್ಲ ಅವನಿಗೆ ಅಂಕಣ ಬಲಭಾಗದಲ್ಲಿ ಅನುಭವಿ ಹಿಡ್ತಾರ್ತಿ ಅಂಕಣದಲ್ಲಿದ್ದಾರೆ. ಕಾದ್ ನೋಡ್ಬೇಕು ಏನಾದರೂ ಪಂದ್ಯದ ಗತಿ ಬದಲಾವಣೆ ಆಗುತ್ತೆ ಇಲ್ಲ ಅಂತ. ಲೋನ ಅಂಗ ಕಳೆದುಕೊಳ್ಳುವ ಭೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದಾರೆ. ರೋಚಕವಾದಂತಹ ಪಂದ್ಯಕ್ಕೆ ಸಾಗ್ತಾ ಇದೆ. ಪಂದ್ಯ ಮೊದಲನೆಯ ಸೆಮಿಫೈನಲ್ ಪಂದ್ಯ 11-9 ಪಂದ್ಯ ಇನ್
ಹಿಂದಿನ ದಾಳಿಯಲ್ಲಿ ಬಹಳ ಸಮಯದ ನಂತರ ಮತ್ತೊಮ್ಮೆ ವೇಗದ ದಾಳಿ ಕಾತಿ ಕಾದು ನೋಡ್ಬೇಕಿಲ್ಲ, ಏನಾದರೂ ಪಂದ್ಯಕ್ಕೆ ಆಸರೆ ಆಗ್ತಾರ ಇಲ್ಲ ಅಂತ. 13-11 ಪಂದ್ಯ ಕ್ಷಣಗಳೇ ಹತ್ತನೇ ತಂಡದ ಆಟಗಾರ್ತಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೀಳಿಲ್ಲ. ಟೈಮ್ ಔಟ್ ಆಫೀಷಿಯಲ್ ಟೈಮ್ ಔಟ್. ಮತ್ತೆ ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ 14-11 ಪಂದ್ಯ ಸಾಂತ 14-11 ಇನ್ ಫೇವರ್ ಆಫ್ ಕೌಲೋ. ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ, ಕಾದ್ ನೋಡ್ಬೇಕಿಲ್ಲಿ ಗೆಲುವಿನ ರೂವಾರಿಗಳು ಯಾರಾಗ್ತಾರಂತ. ಗೆದ್ದರೆ ನೇರವಾಗಿ ಫೈನಲ್ಗೆ ತಲುಪ್ತಾರೆ, ಸೋತರೆ 3 ಮತ್ತು 4 ಬಹುಮಾನಕ್ಕೆ ಬಾಧ್ಯರಾಗುವಂತ ತಂಡಗಳು ಅಂಕಣದ ಒಳಭಾಗದಲ್ಲಿ ಮೊದಲನೇ ಉಪಾಂತ್ಯ ಪಂದ್ಯದಲ್ಲಿ ಸಂಸಾರ ನಡೆಸ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯ ಪಂದ್ಯ ಸಮಯ 10:30 ಆದರೂ ಕೂಡ ಎಷ್ಟೊಂದು ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ರಿ. ನೀವೆಲ್ಲ ಎಚ್ಚರಿದ್ದೀರಿ ನೋಡಿ. ಕೊನೆಯ 4 ನಿಮಿಷ ಡೋಲ್ಡ್ ಥರ್ಡ್ ರೈಟ್ ಡಿಸೈಡ್ ರೈಟ್ ದಾಳಿ ಇದೆ. 14-11 ಪಂದ್ಯ ಇದೆ, ಕಾದ್ ನೋಡಬೇಕಿಲ್ಲಿ ಕ್ಷಣಗಳಲ್ಲಿ. ಅದ್ಭುತವಾದಂತ ಪ್ರಯತ್ನ ಬೋನಸ್ ದಾಳಿಯಿಂದ ಪಾರಾಗ್ತಾ ಇದ್ದಾರೆ. ಹತ್ತನೇ ತಂಡಕ್ಕೂ ಕೂಡ ಮಾಡಿ ಇಲ್ಲವೇ ಮಾಡಿ 15-11 ಪಂದ್ಯ ಸಾಗ್ತಾ ಇದೆ. ಕಾದ್ ನೋಡಬೇಕು ಇಲ್ಲಿ ವೇಗದ ದಾಳಿ ಗಾತಿ ಕೊನೆಯ 3 ನಿಮಿಷ
ವಿರಾಮದ ನಂತರ ಪಂದ್ಯ ಆರಂಭ. 15-14 ಪಂದ್ಯ ಸಾಗ್ತಾ ಇದೆ. ಕಾದ್ ನೋಡಬೇಕು ಯಾವ ಸಮಯದಲ್ಲಿ ಯಾರಿಗೆ ಗೆಲುವಿನ ಬಾಲ್ಯ ಕೊರಳಿದೆ ಅಂತ. ಕೊನೆಯ ನಿಮಿಷ ಶಿವಡ್ಸಿ ತೋರ್ಮೇಲೆ 15-14 ಇಂಟ್ರೋರ್ ಆಫ್ ಕೌಲು 15-14 ಪಂದ್ಯ ಇದೆ. ಎರಡು ಕಡೆಯಿಂದ ದಾಳಿ ಮಾಡಬಲ್ಲಂತ ಆಟದ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಯ ನಿಮಿಷ